ಮನೇಲಿ ನನಗೆ ಬಿಸ್ಕೆಟ್, ನಿನ್ನನ್ನು ಕಸಾಯಿ ಖಾನಿ ಎತ್ತಾಕೊಂಡು ಹೋಗ್ತೀನಿ. ಹುಷಾರ್, ಕೈ ತೆಗಿಯೋ. ತೆಗಿಯಲ್ಲ ಅಂದ್ರೆ ಅವನೇ ಸತ್ತ ನರ್ಕೋದ ಅನ್ಕೊಂಡಿ ಅಪ್ಪ. ಚಿರಾಯಿ ಹೋಗ, ಇನ್ನು ಸತ್ತಿಲ್ಲ. ಇದೇ ಕೈ ಹಸು ಕತ್ತರಿಸೋದು, ಇದೇ ಕೈ. ನಿನ್ ಬಾಡಿಗೂ ನಿನ್ ಫೇಸ್ಗೂ ಸಂಬಂಧನೇ ಇಲ್ಲಲ್ಲ. ಒಳ್ಳೆ ಚಿಂಪಾಂಜಿ ಚಿಂಪಾಂಜಿ ತರ ಇದ್ಯಾ. ಹಸು ಹಸು ಹಸುನ್ ಕತ್ತರಿಸ್ತೀಯ, ಹಸುನ. ಆಫ್ಟರ್ ಆಲ್ ಅದು ಹುಲ್ ತಿಂದು ಹಾಲು ಕೊಡುತ್ತೆ. ಹಾಲು ಕುಡ್ದಿದ್ದು ಅಲ್ಲದೆ ಅದರ ಮಾಂಸ ಮಾಂಸ ಬೇರೆ ತಿಂತೀರ. ಮಾಂಸ ಮನುಷ್ಯನೇನೋ ನೀನು. ಏಯ್, ನಿಮ್ ತಾಯಿಗೆ ವಯಸ್ಸಾಗೋಯ್ತು ಅಂತ ಕಸಾಯಿ ಕನೆ ಕಳಿಸ್ತೀಯನೋ? ಕಸಾಯಿ ಕನೆ ಕಳಿಸ್ತೀಯಾ? ಕಳಿಸ್ತೀಯನೋ? ಏಯ್, 6 ತಿಂಗಳು ಅಷ್ಟೇ ಕಣ ನಾವು ತಾಯಿ ಹಾಲು ಕುಡಿಯೋದು. 60 ವರ್ಷ ಇದ್ರ ಹಾಲು ಕುಡಿತೀವಿ. ಅದಕ್ಕೇನೆ ತಾಯಿನೂ ದೇವ್ರೆ ಹಸುನೂ ದೇವ್ರೆ. ಅದನ್ನ ಸಾಯಿಸೋ ನೀನು ಸಂಭೂತ. ನೀನು ನನ್ನ ಕಸಾಯಿ ಕನೆ ಕಳಿಸ್ತೀಯನೋ? ಏಯ್, ನಾನೇನಾದ್ರೂ ಕಸಾಯಿ ಖಾನೆಗೆ ಬಂದ್ರೆ ಮಚ್ಚು ನನ್ ಕೈಲಿರುತ್ತೆ, ಆಕಳ ಜಾಗದಲ್ಲಿ ನೀನಿರ್ತೀಯ. ನಾನ್ ಅಗ್ರಹಾರ ಸೇರೋ ಅಷ್ಟ್ರಲ್ಲಿ ಎಲ್ಲ ಹಸು ಕರು ದನಗಳೆಲ್ಲ ಗೋಶಾಲೆಯಲ್ಲಿ ಇರ್ಬೇಕು. ಅರ್ಥ ಆಯ್ತಾ?